ಒಂದು ಪದ್ಯ ಇದೆ ನರಸಿಂಹಸ್ವಾಮಿ ಅವ್ರದ್ದು, ನೀವು ಕೇಳಿದಿರೋ ಇಲ್ಲ ಗೊತ್ತಿಲ್ಲ. ಪೊನ್ನಂಪೇಟೆಯ ಪಾರ್ವತಿ ಎಂದರೆ ಊರಿನೆಲ್ಲರಿಗೂ ಗೊತ್ತು. ನೋಡಿ, ಅವರು ಹೆಣ್ಮಕ್ಳ ಬಗ್ಗೆ ಅವತ್ತು ಚೀಪಾಗಿ ಬರೆದವರಲ್ಲ, ಭಾಳ ಹೆಣ್ಣನ್ನು ಭಾಳ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದವರು. ಆದರೆ ಈ ಥರ ಸ್ವಲ್ಪ ತಮಾಷೆನೂ ಮಾಡೋರು ಅವಾಗ. ಪೊನ್ನಂಪೇಟೆಯ ಪಾರ್ವತಿ ಅಂದರೆ ಊರಿನೆಲ್ಲರಿಗೂ ಗೊತ್ತು, ಹತ್ತಿರ ಬರುವಳು ಯುವಕರು ಕಂಡರೆ, ಹತ್ತಿರ ಬರುವಳು ಯುವಕರ ಕಂಡರೆ ಪಾವಲಿಗೊಂದೇ ಮುತ್ತು. ಪಾವಲಿ ಕೊಟ್ಟರೆ ಒಂದು ಮುತ್ತು ಕೊಡ್ತೀನಪ್ಪ ಅಂತ ಅಂದರೆ ಆ ಸಣ್ಣ ಒಂದು ಮಿಸ್ಚೀಫ್ ಕೂಡ ಅವರ ಕವಿತೆಗಳಲ್ಲಿ ಇರೋದು. ಅವರ ಮನದೇವರು ನರಸಿಂಹಸ್ವಾಮಿ. ಅವ್ರ ಮನೆಗೆ ಹೋದರೆ ಒಂದು ಕಡೆ ನರಸಿಂಹಸ್ವಾಮಿಯ ಫೋಟೋ ಕಾಣಿಸೋದು, ಉಳಿದಂತೆ ಅವರ ಮನೆಯಲ್ಲಿದ್ದಂಥ ಫೋಟೋಗಳು ಅಂದರೆ ಮಾಸ್ತಿಯವ್ರದ್ದು, ಬೇಂದ್ರೆ ಅವ್ರದ್ದು, ವಿ ಸಿ ಅವ್ರದ್ದು, ವಿಶ್ವೇಶ್ವರಯ್ಯನವ್ರದ್ದು, ಇಷ್ಟು ಫೋಟೋಗಳನ್ನು ಅವ್ರ ಮನೆಯಲ್ಲಿ ಹಾಕಿಟ್ಕೊಂಡ್ರು. ನೀವು ಹಳೆ ಮೈಸೂರಿಗೆ ಹೋದರೆ, ಮಂಡ್ಯ ಮೈಸೂರು ಜಿಲ್ಲೆಗಳಿಗೆ ಹೋದರೆ ಯಾರ ಮನೆಗೆ ಹೋದರೂ ಕೂಡ ವಿಶ್ವೇಶ್ವರಯ್ಯನವ್ರದ್ದು ಒಂದು ಫೋಟೋ ಇರುತ್ತೆ, ಮೈಸೂರಿನ ಮಹಾರಾಜರದೊಂದು ಫೋಟೋ ಇರುತ್ತೆ. ಯಾಕೆಂದರೆ ವಿಶ್ವೇಶ್ವರಯ್ಯನವರು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಮಂಡ್ಯ ಮತ್ತು ಮೈಸೂರುಗಳಲ್ಲಿ ಆ ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ ಬದುಕನ್ನು ಉದ್ಧಾರ ಮಾಡಿದಂಥ ಮಹನೀಯರವರು ಅಂತ ಎಲ್ಲರೂ ಭಾವಿಸ್ತಾರೆ. ಒಂದ್ಸಲ ನರಸಿಂಹಸ್ವಾಮಿಯವರನ್ನು ನನ್ನಂಥ ಒಬ್ಬ ತುಂಟ ಕೇಳ್ತಾನೆ, ಸಾರ್, ನಿಮ್ಮ ಪದ್ಯಗಳಲ್ಲಿರುವಂಥ ಹೆಂಡತಿ ಇದ್ದಾಳಲ್ಲ, ಅದು ನಿಜವಾಗ್ಲೂ ನಿಮ್ಮ ಹೆಂಡತಿನೇನಾ ಅಂತ. ಯಾಕಂದರೆ ಸ್ವಂತ ಹೆಂಡತಿ ಮೇಲೆ ಅಷ್ಟೆಲ್ಲ ಪ್ರೀತಿ ಬರೋದು ಕಷ್ಟ ರೀ. ಎಷ್ಟು ಆರ್ಟಿಂಗ್ನಲ್ಲಿ ಇರ್ತದೆ, ಆಮೇಲೆ ಬರ್ತಾ ಯಾ ಇರಲಿ ನಡಿ ಇರಲಿ ತಗೋ ಅಂತ ಹೇಳಿ. ಅವಾಗ ನರಸಿಂಹಸ್ವಾಮಿಗಳು ಭಾಳ ಹೊತ್ತು ಸುಮ್ಮನೆ ಕೂತಿದ್ದು, ಆಮೇಲೆ ಒಂದು ಉತ್ತರ ಕೊಟ್ರಂತೆ, ಮಾನಸಿಕ ಮಡದಿಯರು ಇರ್ತಾರೆ ಅಂತ. ನೋಡಿ, ಅವರ ಆ ಕಾಲದ ಸಂಕೋಚಗಳೇ ಬೇರೆ. ಹಾಗೆ ಮಾತಾಡ್ತಾ ಇದ್ರು ಅವರು. ಅವರ ಒಂದು ವೈಶಿಷ್ಟ್ಯ ಅಂದರೆ ವಾಗ್ವಾದಗಳನ್ನು ಅವರು ಇಷ್ಟಪಡ್ತಿರಲಿಲ್ಲ. ಚರ್ಚೆ ಓಕೆ, ವಾಗ್ವಾದ ಮಾಡಬೇಡಿ, ಗಂಡ ಹೆಂಡತಿ ಕೂಡ ಚರ್ಚೆ ಮಾಡ್ಬೋದು, ವಾದ ಮಾಡಬೇಡಿ. ಸಾಮಾನ್ಯ ಮನೇಲಿ ಹೆಂಡತಿರು ಆಡೋವಂಥ ಮಾತು, ನಿಮ್ಮನ್ನು ಕಟ್ಕೊಂಡು ನನ್ನ ಜೀವನ, ಮತ್ತು ಇನ್ನೇನು ಮಾಡ್ತೀವಿ ಮಾರಾಯ್ತು, ಈಗ ವಾಪಸ್ಸಂತೂ ಗ್ಯಾರೇಜಿಗೆ ಬಿಡೋಕ್ಕಾಗಲ್ಲ ನನ್ನ. ವಾಗ್ವಾದ ಬೇಡ, ಚರ್ಚೆ ಮಾಡಿ, ಡಿಫರೆನ್ಸಸ್ ಇದ್ರೆ ಹೇಳ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಅದು ಬಿಟ್ಟುಬಿಟ್ಟು ವಾಗ್ವಾದಕ್ಕೆ ಹೋದಾಗ ಏನಾಗುತ್ತೆ, ಪರ್ಸ್ನಲ್ ಅನಿಮಾಸಿಟೀಸ್ ಬೆಳೆದ್ಬಿಡ್ತವೆ, ದ್ವೇಷ ಬೆಳೆಯುತ್ತೆ, ತಿರಸ್ಕಾರ ಬೆಳೆಯುತ್ತೆ. ಸ್ನೇಹಿತರೇ ಆಗಲಿ, ರೈಟರ್ಸ್ ಆಗಲಿ, ಗಂಡ ಹೆಂಡತಿನೇ ಆಗಲಿ, ಅಣ್ಣ ತಮ್ಮಂದರೇ ಆಗಲಿ, ವಾಗ್ವಾದವನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಅದು ನರಸಿಂಹಸ್ವಾಮಿಯವರ ಕ್ಯಾರೆಕ್ಟರ್ನ ಮುಖ್ಯ ಗುಣವಾಗಿತ್ತು. ಅದ್ರ ಬಗ್ಗೆ ಬರ್ತೀನಿ ಮುಂದೆ. ಅವ್ರಿಗೆ ಬೇರೆ ಬೇರೆ ಕವಿಗಳೊಂದಿಗೆ ಹೇಗೆ ಜಗಳಗಳಾದವು ಅಂತ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಅವರು ಕೊಡುವಂಥ ಒಂದು ಸಲಹೆ ಯುವಕರಿಗೇನು ಅಂತಂದರೆ, ನೀವು ಬರೆದದ್ದನ್ನು ತಕ್ಷಣ ಪ್ರಕಟಿಸಬೇಡಿ ಅಂತ. ನಾವು ಪತ್ರಕರ್ತರು ಈ ನಿಮಿಷ ಬರೆದಿದ್ದು ಹಾಗೆ ಪ್ರಿಂಟಿಗೆ ಕೊಡ್ತೀವಿ, ಕೈಯಿಂದ ಬರೆದು, ಇನ್ನು ಈಗೆಲ್ಲ ಕೈಯಲ್ಲಿ ಬರೆಯೋದೇ ಇಲ್ಲ, ಟೈಪ್ ಮಾಡೋದು, ಅದು ಹಾಗೇ ಪ್ರಿಂಟ್ ಆಗುತ್ತೆ. ಆದರೆ ಅವ್ರು ಹೇಳ್ತಾರೆ, ತಕ್ಷಣ ಪ್ರಕಟಿಸಬೇಡಿ, ಅದನ್ನು ಇಡೀ ಮನಸ್ಸಲ್ಲಿ ಅದ್ರ ಬಗ್ಗೆ ಯೋಚಿಸ್ತಾ ಇರಿ, ತಿದ್ದಿರಿ ಅದನ್ನು. ತಿದ್ದುವುದು ಕೂಡ ಮನಸ್ಸಿನ ಕೆಲಸ ಅಂತ, ಪೇಪರ್ ಮೇಲೆ ತಿದ್ದೋದಲ್ಲ, ಮನಸ್ಸಿನ ಒಳಗೆ ತಿದ್ದುಪಡಿ ಆಗ್ತಾ ಇರಬೇಕು. ಆ ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಇನ್ನೊಬ್ಬ ಕವಿ ಇಂಗ್ಲೀಷ್ನಲ್ಲಿ ಹೇಳ್ತಾನೆ, ನೀನು ಬರೆದದ್ದನ್ನು 9 ವರ್ಷ ಪ್ರಿಂಟ್ ಮಾಡಬೇಡ ಅಂತ. 9 ಇಯರ್ಸ್ ಯು ಮಸ್ಟ್ ವೆಯ್ಟ್. ಆ ನಂತರವೂ ಕೂಡ ನೀನು ಬರೆದಿದ್ದು ಚೆನ್ನಾಗಿದೆ ಅಂತ ನಿನಗನ್ಸಿದ್ರೆ ಪ್ರಿಂಟಿಗೆ ಕಳಿಸು. ಎಷ್ಟು ಸತ್ಯವಾದ ಮಾತು ಅದು. ನಾವೆಲ್ಲ ನನಗೀಗನ್ಸುತ್ತೆ 20 ವರ್ಷದಿಂದ ನಾನು ಬರೆದಿದ್ದು ಓದಿದರೆ ಕಸ ಬರದೆ ಅಂತ. ಹಾಗೆ ಅನ್ನಿಸ್ದೇ ಇದ್ದರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಈ ಚೆನ್ನಾಗಿ ತಿಳ್ಕೊಳ್ಳಿ, ಇವೆಲ್ಲ ಭಾಳ ರೈಟಿಂಗ್ನಲ್ಲಿ ನಾವು ಕಲಿಬೇಕಾದಂಥ, ತಿಳ್ಕೋಬೇಕಂತ. ಯಂಗ್ ರೈಟರ್ಸ್ ವಿ ಮಸ್ಟ್ ಸಿ ಆಲ್ ದಿಸ್ ಥಿಂಗ್ಸ್, ವಿ ಮಸ್ಟ್ ಎಕ್ಸ್ಪೀರಿಯನ್ಸ್ ಇಟ್, ವಿ ಮಸ್ಟ್ ಅಪ್ರಿಷಿಯೇಟ್ ಸೀನಿಯರ್ಸ್. ಅವರು ಹಾಗೆ ನೆನೆ ಹಾಕ್ತಾ ಇದ್ದಂಥ ಸಂಪ್ರದಾಯವನ್ನು ಇಟ್ಕೊಂಡಿದ್ರು ಅಂತಂಥೇಳಿ. ನರಸಿಂಹಸ್ವಾಮಿಗಳ ವೈಶಿಷ್ಟ್ಯ ಅಂದರೆ, ರಾತ್ರಿ ಮಲಗಿದ್ರೆ ಕವಿತೆಯ ಮೊಟ್ಟ ಮೊದಲನೆಯ ಸಾಲು ಬಂದುಬಿಡ್ತಾ ಇತ್ತು ಅಂತ. ಹೇಗೆ ಬರ್ತಿತ್ತು ಗೊತ್ತಿಲ್ಲ, ಶಾನುಭೋಗರ ಮಗಳು ಅಂತ ಸ್ಟಾರ್ಟ್ ಆಗಿಬಿಡೋದು ಅದು. ಆ ಮೊದಲನೇ ಸಾಲನ್ನು ಹುಡುಕೊಂಡು ಹುಡುಕೊಂಡು ಎರಡನೇ ಸಾಲು ಬರೋದು, ಮೂರನೇ ಸಾಲು ಬರೋದು. ಇದು ಕೆಲವೇ ಕವಿಗಳಿಗೆ ಮಾತ್ರ ಸಾಧ್ಯ, ಎಲ್ಲ ಕವಿಗಳಿಗೂ ಆಗೋದಿಲ್ಲ. ತುಂಬ ತಿಣುಕಿ ಬರೆಯೋಕ್ಕೆ ಹೋಗ್ತಾರೆ, ಅದಲ್ಲ, ಇದು ಭಾಳ ನ್ಯಾಚುರಲ್ಲಾಗಿ ಅವ್ರಿಗೆ ಬರೋದು ಅಂತಂತೇಳಿ. ಆಮೇಲೆ ಹೊಸದೇನನ್ನ ನೋಡಿದಾಗ, ಹೊಸ ಅನುಭವ ಆದಾಗ, ಹೊಸ ವಿಷಯ ಕಂಡಾಗ, ಕೇಳಿದಾಗ, ಮನಸ್ಸಿಗೆ ತಾಕಿದಾಗ, ಅದು ಕವಿತೆಯ ಮೊದಲನೆಯ ಸಾಲಾಗಿ ನನಗೆ ಸ್ಫುರಿಸ್ತಾ ಇದೆ, ಗೋಚರಿಸ್ತದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ.
ಅವರು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರಲಿಲ್ಲ. ತುಂಬ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊತಾರೆ, ಎಜುಕೇಷನ್ನ ನಿಲ್ಲಿಸ್ಬಿಡ್ತಾರೆ. ಬಿ ಎ ಮಾಡೋಕ್ಕೆ ಅಂತಂಥೇಳಿ ಬೆಂಗಳೂರಿಗೆ ಬಂದವರು ಕೆಲವೇ ದಿವಸಗಳಲ್ಲಿ ಅವ್ರ ತಂದೆ ತೀರ್ಕೊಂಡಿದ್ದೆ. ನಾವು ವಾಪಸ್ ಹೋಗಿ ಅದೇ ಶೆಟ್ಟರ್ ಅಂಗಡಿಯಲ್ಲಿ ಅವರು ಕೂತು ಲೆಕ್ಕ ಬರೀತಾರೆ. ಯಾವ ಯೂನಿವರ್ಸಿಟಿ ಪ್ರೊಫೆಸರೂ ಆಗಲಿಲ್ಲ. ಅವರಷ್ಟೇ ಅಲ್ಲ, ಬೇಂದ್ರೆಯವರು ಯಾವ ಯೂನಿವರ್ಸಿಟಿಯಲ್ಲಿದ್ದರು? ನಾನು ಮೊನ್ನೆ ಹೇಳ್ತಾ ಇದ್ದೆ, ಬೇಂದ್ರೆಯವರಿಗೆ ವಿಶ್ವವಿದ್ಯಾಲಯ ಒಂದು ಡಾಕ್ಟರೇಟ್ ಕೊಡೋಕ್ಕೆ ಹೋದಾಗ ನೀ ಏನು ಕೊಡ್ತೀಯೋ, ನಾನು ಜನ್ಮತಃ ಡಿ ಆರ್ ಬೇಂದ್ರೆ ಇದ್ದೀನಿ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಡಾಕ್ಟರ್ ಇದ್ದೀನಿ ನಾನು ಅಂತ ಅವರು. ಹಾಗೆ ಇವರು ಕೂಡ ಯಾವುದೇ ವಿಶ್ವವಿದ್ಯಾಲಯದಲ್ಲಿದ್ದವರಲ್ಲ, ಗುಮಾಸ್ತರಾಗಿ ಬದುಕಿದವರು. ಅವರು ಕೆ ಎಚ್ ಬಿಯಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ನಾವೇನಂತೀವಿ ಅದರಲ್ಲಿ ಅವರು ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತರಾದವರು. ಅವರ ಅಷ್ಟೂ ಕಾವ್ಯ ಮೊದಲಿಂದ ಕಡೆಯವರೆಗೂ ಓದ್ತಾ ಹೋದರೆ ಮೇಯ್ನ್ ಸಬ್ಜೆಕ್ಟ್ ಅವ್ರದ್ದು ಮನೆ. ಮನೆ, ಹೆಂಡತಿ, ಹೊಸ್ತಲು, ಕಿಟಕಿ, ಮಗು. ನೋಡಿ, ಬನುಮ ಹಾಡಿದಂಥ ಹಾಡನ್ನು ನೀವು ಕೇಳಿದ್ರಿ, ಅತ್ತಿತ್ತ ನೋಡೋದಿರು ಹತ್ತು ಹೊರಳ ಹಾಡೋದು. ಒಂದು ಮಗುವನ್ನು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅವರು, ಎಷ್ಟು ಆ ಭಾವವನ್ನು ಎಷ್ಟು ಮನಸ್ಸಿಗೆ ತಗೊಂಡಿದ್ದಾರೆ, ಆ ಕಲ್ಪನೆಯನ್ನು ಎಷ್ಟು ವಿಸ್ತರಿಸ್ತಾ ಹೋಗಿದ್ದಾರೆ. ಚಂದಿರನ ತಂಗಿಯರು ಸುತ್ತ ನೆರೆದು ವೀಣೆ ನುಡಿಸುವಂತಹ ಒಂದು ಕಲ್ಪನೆ ಇದೆಯಲ್ಲ, ಭಾಳ ಅದ್ಭುತವಾದ್ದು. ಅವರು ಸಬ್ಜೆಕ್ಟ್ ಹುಡುಕ್ಲಿಕ್ಕೆ ಮನೆಯಿಂದ ಆಚೆಗೆ ಹೋಗುವ ಅವಶ್ಯಕತೆ ಇರಲಿಲ್ಲ ಅಂತ ಭಾವಿಸಿದವರು. ಮನೆ, ದಟ್ ಈಸ್ ಹೋಮ್. ಐ ಆಮ್ ನಾಟ್ ಟಾಕಿಂಗ್ ಆಫ್ ದಿ ಹೌಸ್. ದಿಸ್ ಅ ಡಿಫರೆನ್ಸ್ ಬಿಟ್ವೀನ್ ಹೋಮ್ ಅಂಡ್ ಎ ಹೌಸ್. ಆ ಮನೆಯ ಕಲ್ಪನೆಯನ್ನು ಇಟ್ಕೊಂಡು ಬಹಳ ವೈಭವದಿಂದ ಬರೆದಂಥವರು. ದುರಂಧ ಅಂದರೆ ಒಂದು ಮನೆ ಕಟ್ಸ್ಕೊಳಕ್ಕಾಗದೆ ಅನೇಕ ವರ್ಷ ಕಣ್ಣೀರು ಹಾಕಿದವರು ನರಸಿಂಹಸ್ವಾಮಿಗಳು. ಹೌಸಿಂಗ್ ಬೋರ್ಡ್ನಲ್ಲಿ ಕೆಲಸ ಮಾಡಿದ್ರು ಅವರಿಗೆ ಹೌಸ್ ಇರಲಿಲ್ಲ. ಮನೆಯ ಬಗ್ಗೆ ನೂರಾರು ಪದ್ಯಗಳನ್ನು ಬರೆದ್ರು ಅವರಿಗೆ ಮನೆ ಇರಲಿಲ್ಲ. ಕಟ್ಟಿದ ಒಂದು ಮನೆಯನ್ನು ಕೂಡ ಅವರು ಮಾರಿ ಆನಂತರ ಇನ್ನೊಂದು ಕಟ್ಟಬೇಕಾಯ್ತು. ಅವ್ರ ಮನೆಗೆ ನಾನು ಹೋಗಿದ್ದೇನೆ, ಪುಟ್ಟ ಮನೆ, ಅಕ್ಕಪಕ್ಕದಲ್ಲಿ ದೊಡ್ಡ ಮನೆಗಳು, ಮಧ್ಯೆ ಇವ್ರದ್ದೊಂದು ಚಿಕ್ಕ ಮನೆ. ಅಜ್ಜ ಅಜ್ಜಿ ಇಬ್ಬರೇ ಇದ್ರು. ಯಾವಾಗ ಹೋದರೂ ನರಸಿಂಹಸ್ವಾಮಿಗಳು ಮನೆಯ ಮುಂದೆ ಒಂದು ಚೇರ್ ಹಾಕ್ಕೊಂಡು, ಬನೀನ್ ಹಾಕ್ಕೊಂಡು, ಪಂಚ ಉಟ್ಕೊಂಡು ಕೂತಿರೋರು, ಅಥವಾ ಒಂದು ಬಿಳಿ ಜುಬ್ಬ ಹಾಕ್ಕೊಂಡಿರೋರು, ನಶ್ಯ ಸೇರ್ತಾ ಇದ್ರು. ಎಷ್ಟು ಸರಳವಾಗಿ ಬದುಕಿದಂತಹ ಮನುಷ್ಯ. ನಮ್ಮ ನಾಡು ಎಂಥ ದೌರ್ಭಾಗ್ಯಕರವಾದ ನಾಡು ಅಂದರೆ, ಯಾರ್ಯಾರು ಬಂಗಲೆಗಳನ್ನು ಕಟ್ಸ್ಕೊಂಡು ಹೆಂಗೆ ಮೆರೆದ್ರು ನಾವು ನೋಡಿದ್ದೀವಿ. ನಮ್ಮ ಪ್ರೀತಿಯ ಕವಿಗೆ, ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಂತಹ, ನಮ್ಮ ಮನೆಯ ಸೌಭಾಗ್ಯವನ್ನು ಹೆಚ್ಚಿಸಿದಂತಹ ಒಬ್ಬ ಕವಿಗೆ ನಾವು ಒಂದು ಮನೆ ಕಟ್ಕೊಡೋದಿಲ್ಲ. ಅನೇಕ ದೇಶಗಳಲ್ಲಿ ಕವಿ ಅಂದರೆ ಯು ಮಸ್ಟ್ ಬಿ ಎ ರಿಚ್ ಮ್ಯಾನ್ ಅಂತಾರೆ ಅವರು. ಕವಿ ಅಂದರೆ ಓಹೋ ಹಾಗಾದ್ರೆ ನೀನು ಶ್ರೀಮಂತ ಅಂತಾರೆ. ನಮ್ಮಲ್ಲಿ ಕವಿ ಅಂದರೆ ಹೊಟ್ಟೆಗಿರಲಾರ್ದವನು ಕವಿ ಆಗ್ತಾನೆ ಅನ್ನುವಂಥ ಭಾವನೆ ಇದೆ. ಅವರು ಎಷ್ಟು ಚೆನ್ನಾಗಿ ಬರೆದ್ರು ಅಂದರೆ, ಆ ಎಕ್ಸ್ಪೀರಿಯನ್ಸ್ನ ಬಹುಶಃ ಬಡತನ ಅನುಭವಿಸದೇ ಇದ್ದರೆ ಕಾವ್ಯ ಬರುವುದಿಲ್ಲ ಅಂತ ಕಾಣಿಸ್ತದೆ. ಒಂದು ಕಡೆ ಬರೀತಾರೆ, ನೋವು ಕಂಬನಿ ಬದುಕು. ಜೀವನ ಅಂದರೆ ನೋವು ಮತ್ತು ಕಂಬನಿ. ನೋವು ಕಂಬನಿ ಬದುಕು ಕರವಸ್ತ್ರ ಕವಿತೆ ಅಂತ ಬರೀತಾರೆ. ಹ್ಯಾಂಡ್ಕರ್ಚೀಫ್, ಇನ್ನು ಕಣ್ಣು ಒರೆಸುವಂಥ ಕರವಸ್ತ್ರ ಕವಿತೆ. ಕವಿತೆ ಬದುಕಿಗೆ ಸಮಾಧಾನ ಹೇಳುವುದು ಹಾಗಂತ ನಂಬಿದವರು ಅವರು. ಅವರು ಎರಡು ಕಥೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಕತೆ ಮಾವನ ಮಗಳು ಅನ್ನೋದು ಅಚ್ಚಣ್ಣ ಅನ್ನೋ ಹೆಸರಲ್ಲಿ ಪ್ರಕಟ ಆಗುತ್ತೆ. ತಮ್ಮ ಹೆಸರು ಹಾಕ್ಕೊಂಡಿಲ್ಲ ಅದಕ್ಕೆ, ಯಾಕೆ ಅಂದರೆ ಸಿಡುಬಿನ ಕಲೆ ಆ ರೆಫರೆನ್ಸ್ ಇದೆ ಅದರಲ್ಲಿ. ಆಕೆಯ ಬಗ್ಗೆ ಅಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಅದರಲ್ಲಿ ನೀಲ ಅಂತ ಅವಳ ಹೆಸರು, ಆ ಕ್ಯಾರೆಕ್ಟರ್ ಹೆಸರು ನೀಲ ಅನ್ನೋ ಹೆಸರು ಎಷ್ಟು ಚೆನ್ನಾಗಿದೆ. ಈಗ ಯಾರು ಇಡೋದೇ ಇಲ್ಲ ಅವೆಲ್ಲ. ನೀಲ ಅವರು ಎಷ್ಟು ಬರೆದ, ನೀಲಳಿಗೆ ನನ್ನ ಕನಸು ಸಹಿತ ಬೀಳುವುದು ಬೇಡ. ಅವಳನ್ನ ಕಳ್ಕೊಂಡ ಮೇಲೆ ಬರೆಯೋದು. ನೀಲಳಿಗೆ ನನ್ನ ಕನಸು ಸಹಿತ ಬೀಳುವುದು ಬೇಡ, ಅವಳು ಈ ದುಃಖವನ್ನು ತಡೆಯಲಿ, ಅವಳು ಈ ದುಃಖವನ್ನು ತಡೆಯಲಿ, ಹಾಲುಂಡು ಹೂ ಮುಡಿದು ಚೆನ್ನಾಗಿ ಬಾಳಲಿ ತಗೊಂಡಿದ್ದಾರೆ. ಪ್ರೀತಿಯ ಗ್ರೇಟ್ನೆಸ್ ಇರೋದೇ ಇನ್ನೊಬ್ಬರನ್ನು ಆಕೆ ಚೆನ್ನಾಗಿರಲಿ ಅಥವಾ ಅವನು ಚೆನ್ನಾಗಿರಲಿ ಅಂತ ಭಾವಿಸೋದನ್ನು, ಬಯಸೋದನ್ನು, ಹಾರೈಸೋದನ್ನು. ಅದನ್ನು ಭಾಳ ಸುಂದರವಾಗಿ ಹೇಳ್ತಾರೆ.